नमस्कार स्नेहितरे, कन्नड कॉमिक बुक के स्वागत सुस्वागत। तुम्बा दिन नम ऑडियंस फ्लैश सिनेमा ट्रेलर ब्रेक डाउन अंत केल्ताने इद्दरु। आदरे नानु आवाग माड्तीनि इवाग माड्तीनि अंत बरी कागे आरिसोदे आयतु। बट ईग वीडियो माड्ता इदीनि, आदरे इदु ब्रेक डाउन वीडियो तर अल्ल, स्वल्प डिफरेंट आगिरुत्ते। औट आफ् दि ट्रेलर बेरे बेरे विषयगळु कूड तिळ्कोळ्ळोदक्के इरुत्ते। सो हंगागि इदु ट्रेलर ब्रेक डाउन वीडियोगिन्न बिहैंड दि ट्रेलर न सीक्रेट्स गळन्न ತಿಳ್ಕೊಳ್ಳೋಂತ ಒಂದು ವಿಡಿಯೋ ಆಗಿರುತ್ತೆ. ಇದುವರೆಗೂ ಈ ಟ್ರೈಲರ್ನ ಎಷ್ಟು ಸಾರಿ ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ಪ್ರತಿ ಸಾರಿ ನೋಡಿದಾಗಲೂ ಕೂಡ ಒಂದೊಂದು ಹೊಸ ವಿಷಯನ ನೋಟಿಸ್ ಮಾಡ್ತಾನೇ ಇರ್ತೀನಿ. ಈಗ ಅದನ್ನೆಲ್ಲ ನಿಮಗೆ ಹೇಳೋಂತ ಸಮಯ. ಅದಕ್ಕೂ ಮುಂಚೆ ಒಂದು ಸೂಚನೆ, ಏನಪ್ಪಾ ಅಂತಂದರೆ ನಾನಿಲ್ಲಿ ವಿಡಿಯೋ ಕ್ಲಿಪ್ಪನ್ನೆಲ್ಲ ಹಾಕೋದಿಕ್ಕೆ ಹೋಗೋದಿಲ್ಲ, ಬರೀ ಸ್ಕ್ರೀನ್ಶಾಟ್ಗಳನ್ನು ಹಾಕ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಯಾಕಂದರೆ ಕಾಪಿರೈಟ್ ಕಾಟ. ವಾರ್ನರ್ ಬ್ರದರ್ಸ್ ಅವರು ದುರಾಸೆಯಿಂದ ಟ್ರೈಲರ್ ಕ್ಲಿಪ್ ಯೂಸ್ ಮಾಡ್ಕೊಂಡ್ರೂ ಬಿಡಲ್ಲ ಅಂತಾರೆ. ಓಕೆ, ಈಗ ಟ್ರೈಲರ್ ಕಡೆ ಬರೋಣ. ಈ ಟ್ರೈಲರ್ನ ಎಷ್ಟೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನಿಮಗೆ ಫ್ಲ್ಯಾಶ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅದು ಏನಪ್ಪ ಅಂತಂದರೆ, ಡಿ ಸಿ ಪ್ರಕಾರ ಫ್ಲ್ಯಾಶ್ ಈಸ್ ಎ ಮೋಸ್ಟ್ ಫಾಸ್ಟೆಸ್ಟ್ ಮ್ಯಾನ್ ಅಲೈವ್ ಇನ್ ದ ಅರ್ತ್. ಅದು ಯಾವ ಮಟ್ಟಿಗಪ್ಪ ಅಂತಂತೇಳಿದ್ರೆ, ಲೈಟ್ ಸ್ಪೀಡ್ಗಿಂತಲೂ ಫಾಸ್ಟಾಗಿ ಟ್ರಾವೆಲ್ ಮಾಡಿ ಟೈಮ್ ಟ್ರಾವೆಲ್ಲು ಮಾಡೋ ಅಂಥ ಕೆಪಾಸಿಟಿ ಕೂಡ ಇರುತ್ತೆ. ಹೀಗಾಗಿ ಅವನ ಎಕ್ಸಿಸ್ಟನ್ನು ಬೇರೆ ಯೂನಿವರ್ಸ್ಗೆ ಕೂಡ ತಗೊಂಡೋಗಿ ಮಲ್ಟಿವರ್ಸನ್ನ ಕೂಡ ಆಕ್ಸೆಸ್ ಮಾಡೋ ಅಂಥ ಕೆಪಾಸಿಟಿ ಇರುತ್ತೆ. ಇನ್ನೂ ಮುಂದುವರೆದು ಹೊಸ ಯೂನಿವರ್ಸ್ಗಳನ್ನು ಕೂಡ ಅವನು ಸೃಷ್ಟಿ ಮಾಡಬಲ್ಲ. ಅಷ್ಟೊಂದು ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಈ ಫ್ಲ್ಯಾಶ್. ಅದೇ ರೀತಿ ಈ ಸಿನಿಮಾದ ಸ್ಟೋರಿ ಬಿಲ್ಡ್ ಆಗಿರೋ ಪ್ಲಾಟ್ ಏನಪ್ಪ ಅಂತಂತೇಳಿದ್ರೆ, ಟೈಮ್ ಟ್ರಾವೆಲ್ನ ನಾನು ಮಾಡ್ಬೋದು ಅಂತಂತೇಳಿ ತಿಳ್ಕೊಂಡಿರೋಂಥ ಬ್ಯಾರಿ ಅಲೆನ್ ಅದೇ ರೀತಿ ಫಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡಿ ಅವರ ಅಮ್ಮನ್ನ ಕಾಪಾಡೋವಂಥ ಪ್ರಯತ್ನ ಮಾಡ್ತಾನೆ. ಸೊ ಅಲ್ಲಿ ಅವನು ಅವನ ಎಕ್ಸಿಸ್ಟನ್ನು ಸೇಮ್ ಯೂನಿವರ್ಸ್ನಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕಾಗದೆ ಬೇರೊಂದು ಯೂನಿವರ್ಸ್ಗೆ ಹೋಗಿ ಬೀಳ್ತಾನೆ. ಅಲ್ಲಿ ಅವರಮ್ಮ ಬದುಕಿರ್ತಾರೆ. ಯಾವುದೇ ಥರ ಸೂಪರ್ ಹೀರೋ ಟೀಮ್ ಇರೋದಿಲ್ಲ, ಅಂದರೆ ಜಸ್ಟಿಸ್ ಲೀಗ್ ಟೀಮ್ ಇರೋದಿಲ್ಲ. ಮತ್ತು ಅಲ್ಲಿ ಫ್ಲ್ಯಾಶ್ಗೂ ಕೂಡ ಪವರ್ ಇರೋದಿಲ್ಲ. ಅಲ್ಲಿ ಅವನಿಗೆ ಬರೋ ಪ್ರಾಬ್ಲಮ್ಸ್ಗಳೇನು ಅದನ್ನು ಅವನು ಯಾವ ರೀತಿ ಫಿಕ್ಸ್ ಮಾಡ್ತಾನೆ ಅನ್ನೋದು ಕತೆ. ಆ್ಯಕ್ಚುಲಿ ಸೇಮ್ ಇದೇ ಕತೆ ಫ್ಲ್ಯಾಶ್ ಪಾಯಿಂಟ್ ಕಾಮಿಕ್ಸ್ ಅನ್ನೋ ಕಾಮಿಕ್ ಬುಕ್ನಲ್ಲೂ ಕೂಡ ಇದೆ. ಸ್ಟೋರಿ ಅಷ್ಟೇ ಆ್ಯಕ್ಯುರೇಟ್ ಆಗಿರುತ್ತೆ ಅಂತಂತೇಳಿ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಈ ಸಿನಿಮಾದಲ್ಲಿ ಬೇರೆ ಬೇರೆ ಮೂರು ಯೂನಿವರ್ಸ್ಗಳನ್ನು ಕೊಲೈಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಮೂರು ಯೂನಿವರ್ಸ್ಗಳು ಯಾವುದಪ್ಪ ಅಂತಂತೇಳಿದ್ರೆ, ಮೊದಲನೇದಾಗಿ ಡಿ ಸಿ ಎಕ್ಸ್ಟೆಂಡೆಡ್ ಯೂನಿವರ್ಸ್, ಇದನ್ನು ಪ್ರೈಮ್ ಅರ್ತ್ 1 ಅಂತಂತೇಳಿ ಕರೀತಾರೆ. ಇನ್ನು ಎರಡನೇದಾಗಿ ಅರ್ತ್ 789, ಅಂದರೆ ಮೈಕಲ್ ಕೀಟನ್ ಬ್ಯಾಟ್ಮ್ಯಾನ್ ಇದ್ದಾರೆ ನೋಡಿ, ಅವ್ರ ಯೂನಿವರ್ಸ್. ಇನ್ನು ಮೂರನೇದಾಗಿ ಸೂಪರ್ ಗರ್ಲ್ ಕಾಣಿಸ್ಕೊಳ್ತಾರೆ ನೋಡಿ, ಅವ್ರ ಯೂನಿವರ್ಸು. ಆದರೆ ಆ ಯೂನಿವರ್ಸ್ನ ಅರ್ತ್ ನಂಬರನ್ನು ಹುಡ್ಕೋದಿಕ್ಕಾಗಿಲ್ಲ, ಕ್ಷಮಿಸಬೇಕು. ಬಟ್ ಈ ಮೂರು ಯೂನಿವರ್ಸ್ಗಳು ಕೂಡ ಕೊಲೈಡ್ ಆಗಿದ್ದಾವೆ ಅಂತಂತೇಳಿ ಅಫಿಷಿಯಲ್ ಆಗಿ ಡಿ ಸಿನವರೇನ ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಈಗ ಟ್ರೈಲರ್ನ ಪ್ರತಿಯೊಂದು ಫ್ರೇಮನ್ನು ಕೂಡ ಗಮನಿಸ್ತಾ ಈ ಮೂರು ಯೂನಿವರ್ಸ್ಗಳು ಕೂಡ ಯಾವ ರೀತಿ ಕೊಲೈಡ್ ಆಗ್ತವೆ ಅಂತಂತೇಳಿ ನೋಡ್ತಾ ಹೋಗೋಣ. ಈ ಟ್ರೈಲರ್ ಶುರುವಾಗೋದೆ ಮೈಕಲ್ ಕೀಟನ್ ಅವರ ವಾಯ್ಸ್ನಿಂದ. ಅವರು ಫ್ಲ್ಯಾಶ್ಗೆ ಕೇಳ್ತಾ ಇರ್ತಾರೆ, ನೀನು ಟೈಮ್ ಟ್ರಾವೆಲ್ ಮಾಡ್ತೀಯಾ, ಬೇರೆ ಯೂನಿವರ್ಸ್ಗೆ ಟ್ರಾವೆಲ್ ಮಾಡ್ತೀಯಾ, ಬೇರೆ ಯೂನಿವರ್ಸನ್ನು ಕ್ರಿಯೇಟ್ ಮಾಡ್ತೀಯಾ, ಹಂಗಿದ್ಮೇಲೂ ಕೂಡ ಯಾಕೆ ಇದೇ ಯೂನಿವರ್ಸ್ನಲ್ಲಿ ಇಟ್ಕೊಂಡ್ಬಿಟ್ಟು ಈ ಪ್ರಪಂಚನ ಕಾಪಾಡ್ತಿದೀಯಾ ಅಂತ. ಅದಕ್ಕೆ ಬ್ಯಾರಿ ಆನ್ಸರ್ ಮಾಡೋದು, ಯಾಕಂದರೆ ನಮ್ಮಮ್ಮ ಇಲ್ಲೇ ಇದ್ದಾರೆ, ಬೇರೆ ಎಲ್ಲೂ ಇಲ್ಲ ಅಂತ. ಸಾಮಾನ್ಯವಾಗಿ ಬ್ಯಾರಿ ಚಿಕ್ಕ ವಯಸ್ಸಿನಲ್ಲೇ ಅವ್ರ ತಾಯಿನ ಕಳ್ಕೊಳ್ತಾನೆ, ಅವ್ರ ತಾಯಿನ ರಿವರ್ಸ್ ಫ್ಲ್ಯಾಶ್ ಬಂದು ಕೊಂದಾಕಿರ್ತಾನೆ. ಆದರೆ ಆ ಆರೋಪ ಅವ್ರ ತಂದೆ ಮೇಲೆ ಹೋಗಿರುತ್ತೆ, ಹಂಗಾಗಿ ಅವರು ಜೈಲ್ವಾಸ ಅನುಭವಿಸ್ತಾ ಇರ್ತಾರೆ. ಸೇಮ್ ಕತೆ ನಮಗೆ ಡಿ ಸಿ ಎಕ್ಸ್ಟೆಂಡೆಡ್ ಯೂನಿವರ್ಸ್ನಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಬ್ಯಾರಿ ಏನಾದರೂ ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡಿ ಅವರಮ್ಮನ್ನ ಕಾಪಾಡಬೇಕು ಅಂತಂತೇಳಿದ್ರೆ ರಿವರ್ಸ್ ಫ್ಲ್ಯಾಶನ್ನು ಕೊಂದಾಕಬೇಕು. ಆದರೆ ರಿವರ್ಸ್ ಫ್ಲ್ಯಾಶ್ ತುಂಬಾ ಪವರ್ಫುಲ್ ಆಗಿರುವಂಥ ಸೂಪರ್ ವಿಲನ್, ಡಿ ಸಿನಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಗಳನ್ನು ಕೂಡ ಬೇಕಾದರೆ ಡಾಮಿನೇಟ್ ಮಾಡಿಬಿಡ್ತಾನೆ. ಅಷ್ಟು ಪೊಟೆನ್ಷಿಯಲ್ ಇರುವಂಥ ವಿಲನ್ ಅವನು, ಅವನನ್ನು ಸೋಲಿಸೋದು ತುಂಬಾ ಕಷ್ಟ. ಸೊ ಅಂಥ ಟೈಮಲ್ಲೇ ಫ್ಲ್ಯಾಶ್ ಅವನ ಎಕ್ಸಿಸ್ಟನ್ನು ಕಾಪಾಡ್ಕೊಳ್ಳೋದಕ್ಕಾಗದೆ ಬೇರೊಂದು ಯೂನಿವರ್ಸ್ಗೆ ಬಂದು ಬೀಳ್ತಾನೆ. ಅಥವಾ ಈ ಟ್ರೈಲರ್ನಲ್ಲಿ ಹೇಳಿರೋ ಥರ ಮೆಟಾ ಹ್ಯೂಮನ್ಸ್ಗಳೇ ಇಲ್ದಿರುವಂಥ ಒಂದು ಯೂನಿವರ್ಸನ್ನು ಅವನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಮೆಟಾ ಹ್ಯೂಮನ್ಸ್ಗಳು ಇಲ್ಲ ಅಂದಮೇಲೆ ರಿವರ್ಸ್ ಫ್ಲ್ಯಾಶ್ ಕೂಡ ಇರೋದಿಲ್ಲ, ಅದೇ ರೀತಿ ಸ್ಟಾರ್ ಲ್ಯಾಬ್ ಇರೋದಿಲ್ಲ, ಬ್ಯಾರಿಗೂ ಕೂಡ ಫ್ಲ್ಯಾಶ್ ಪವರು ಬರೋದಿಲ್ಲ. ಅದೇ ರೀತಿ ಬೇರೆ ಮೆಟಾ ಹ್ಯೂಮನ್ಸ್ಗಳು ಇಲ್ಲ ಅಂತಂದರೆ, ಅಂದರೆ ಜಸ್ಟಿಸ್ ಲೀಗ್ನಲ್ಲಿ ಬರುವಂಥ ಹೀರೋಗಳು, ಅಲ್ಲಿ ಜಸ್ಟಿಸ್ ಲೀಗ್ ಕೂಡ ಕ್ರಿಯೇಟ್ ಆಗಲ್ಲ. ಸೊ ಆ ಥರದ್ದೊಂದು ಯೂನಿವರ್ಸನ್ನು ಫ್ಲ್ಯಾಶ್ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅಂತಂತೇಳಿ ಹೇಳ್ತಾ ಇದ್ದಾನೆ. ಸೊ ಹಂಗಾಗೇ ಆ ಯೂನಿವರ್ಸ್ನಲ್ಲಿ ಬ್ಯಾರಿ ಅವರ ಅಪ್ಪ ಅಮ್ಮನ ಜೊತೆ ಖುಷಿ ಖುಷಿಯಾಗಿರ್ತಾನೆ, ಆದರೆ ಬೇರೆ ಯಾವುದೋ ಥ್ರೆಟ್ಸ್ಗಳು ಕೂಡ ಇರೋದಿಲ್ಲ. ಅಂಥ ಒಂದು ಯೂನಿವರ್ಸ್ಗೆ ನಮ್ಮ ಡಿ ಸಿ ಎಕ್ಸ್ಟೆಂಡೆಡ್ ಯೂನಿವರ್ಸ್ನ ಫ್ಲ್ಯಾಶ್ ಎಂಟ್ರಿ ಕೊಟ್ಟಾಗ ಇಬ್ಬರು ಬ್ಯಾರಿಗಳು ಕೂಡ ಪರಸ್ಪರ ಮೀಟ್ ಆಗಿಬಿಡ್ತಾರೆ. ಆ ಸೀನನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಸೇಮ್ ಇದೇ ಥರ ಒಂದು ಸೀನು ಫ್ಲ್ಯಾಶ್ ಸೀರೀಸ್ನಲ್ಲೂ ಕೂಡ ಆಗಿತ್ತು. ಅಲ್ಲಿ ಗ್ರ್ಯಾಂಡ್ ಗಸ್ಟಿನ್ ಫ್ಲ್ಯಾಶ್ ಮತ್ತು ಇಸ್ರಾ ಮಿಲ್ಲರ್ ಫ್ಲ್ಯಾಶ್ ಇಬ್ಬರು ಕೂಡ ಮೀಟ್ ಆಗಿದ್ದರು. ಅದು ಫಸ್ಟ್ ಟೈಮ್ ಇಸ್ರಾ ಮಿಲ್ಲರ್ ವರ್ಷನ್ ಆಫ್ ಫ್ಲ್ಯಾಶ್ ಮಲ್ಟಿವರ್ಸನ್ನು ಆಕ್ಸೆಸ್ ಮಾಡಿದ್ದು ಅಂತ ಅನಿಸುತ್ತೆ. ಅವಾಗ ಅವರು
ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡಿದ್ರು. ಸೇಮ್ ಅದೇ ರೀತಿ ಇಲ್ಲಿ ಫ್ಲಾಶ್ ಪಾಯಿಂಟ್ ಯೂನಿವರ್ಸ್ ನಲ್ಲಿ ಇರುವಂತ ಬ್ಯಾರಿ ಅಂದ್ರೆ ಅವನಿಗೆ ಸೂಪರ್ ಪವರ್ ಇಲ್ವಲ್ಲ, ಹಂಗಾಗಿ ಆತರ ಕರಿತಾ ಇದ್ದೀನಿ, ಅವನ ರೂಪದಲ್ಲೇ ಇರೋ ಇನ್ನೊಬ್ಬ ಬ್ಯಾರಿನ ನೋಡ್ಬಿಟ್ಟು ಗಾಬರಿ ಆಗ್ತಾ ಇದ್ದಾನೆ. ಈ ರೀತಿ ಡಿಫ್ರೆಂಟ್ ಯೂನಿವರ್ಸ್ ನಲ್ಲಿರುವ ಸೇಮ್ ಪರ್ಸನ್ ಗಳು ಮೀಟ್ ಆದಾಗ ಅಥವಾ ಹತ್ರ ಆದಾಗ ಅಲ್ಲಿ ಆ ಎರಡು ಯೂನಿವರ್ಸ್ ಗಳು ಕೂಡ ಕೊಲೈಡ್ ಆಗ್ತವೆ, ಅಂದ್ರೆ ಆಕರ್ಷಣೆಗೆ ಒಳಗಾಗ್ತವೆ ಐಸ್ಕಾಂತ ತರ. ಇದನ್ನ ಟ್ರೈಲರ್ ನಲ್ಲಿ ಕೂಡ ಹೇಳಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಡಿಸಿ ಎಕ್ಸ್ಟೆಂಡೆಡ್ ಯೂನಿವರ್ಸ್ ನ ಅರ್ತ್ ಮತ್ತೆ ಹೊಸದಾಗಿ ಕ್ರಿಯೇಟ್ ಆಗಿರುವಂತ ಈ ಒಂದು ಫ್ಲಾಶ್ ಪಾಯಿಂಟ್ ಅರ್ತ್ ಇವೆರಡೂ ಕೂಡ ಕೊಲೈಡ್ ಆಗ್ತವೆ. ಮತ್ತೆ ಸೇಮ್ ಯೂನಿವರ್ಸ್ ನಲ್ಲಿ ಸೂಪರ್ ಗರ್ಲ್ ಕೂಡ ಇರಬಹುದು, ಆದ್ರೆ ಅವಳನ್ನ ಯಾವ್ದೋ ಒಂದು ಮಿಲಿಟರಿ ಬೇಸ್ ನಲ್ಲಿ ಕೂಡ ಹಾಕಿರೋ ತರ ಕಾಣಿಸ್ತಾ ಇದೆ. ಆದ್ರೆ ಇದಕ್ಕೆ ಮೈಕಲ್ ಕೀಟನ್ ಬ್ಯಾಟ್ಮನ್ ಅವರ ಯೂನಿವರ್ಸ್ ಅಂದ್ರೆ ಅರ್ತ್ 789 ಯಾವ ರೀತಿ ಕೊಲೈಡ್ ಆಯಿತು ಅಂತೇಳಿ ಗೊತ್ತಿಲ್ಲ. ಮೇ ಬಿ ಇದೇ ಯೂನಿವರ್ಸ್ ಗೆ ಬೆನ್ ಅಫ್ಲಿಕ್ ಬ್ಯಾಟ್ಮನ್ ಕೂಡ ಬಂದಿರಬಹುದು. ಸೊ ಹಂಗಾಗೇನೆ ಸೇಮ್ ಪರ್ಸನ್ ಆಗಿರುವಂತ ಮೈಕಲ್ ಕೀಟನ್ ಬ್ಯಾಟ್ಮನ್ ಕೂಡ ಈ ಯೂನಿವರ್ಸ್ ಗೆ ಎಂಟ್ರಿ ಕೊಟ್ಟಿರುವಂತ ಚಾನ್ಸಸ್ ಇರುತ್ತೆ. ಹಂಗೆ ಇನ್ನೊಂದು ವಿಚಾರ, ಈ ಟ್ರೈಲರ್ ನಲ್ಲಿ ಬ್ಯಾಟ್ಮನ್ ನ ಹೆಲ್ಮೆಟ್ ಕೆಳಗ್ ಬಿದ್ದಿದೆ, ಅಲ್ಲಲ್ಲಿ ರಕ್ತ ಕಾಣಿಸ್ತಾ ಇದೆ, ಅಲ್ಲಿ ಸತ್ತೋಗಿರೋದು ಬೆನ್ ಅಫ್ಲಿಕ್ ಬ್ಯಾಟ್ಮನ್ ಅಂತೇಳಿ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದ್ರೂ ಇರ್ಬೋದು, ಇರದೇನೂ ಇರ್ಬೋದು, ಯಾಕಂದ್ರೆ ಡಿಸಿ ಎಕ್ಸ್ಟೆಂಡೆಡ್ ಯೂನಿವರ್ಸ್ ನಲ್ಲಿ ಅವಾಗ ಕ್ರಿಯೇಟ್ ಮಾಡಿರೋ ಬೆನ್ ಬಾಸ್ ನ ಅಷ್ಟು ಈಸಿಯಾಗಿ ಎಂಡ್ ಮಾಡಲ್ಲ ಅಂತ ಅನ್ಸುತ್ತೆ. ಆ ಕ್ಯಾರೆಕ್ಟರ್ ಗೆ ತುಂಬಾ ಪೊಟೆನ್ಶಿಯಲ್ ಇರುತ್ತೆ, ಅಂಡ್ ಮೈಕಲ್ ಕೀಟನ್ ಬ್ಯಾಟ್ಮನ್ ಗೂ ಕೂಡ. ಅದೇ ರೀತಿ ಈ ಟ್ರೈಲರ್ ನಲ್ಲಿ ಇಬ್ರು ಬ್ಯಾಟ್ಮನ್ ವರ್ಷನ್ಸ್ ಗಳು ಕೂಡ ತುಂಬಾ ಸ್ಟ್ರಗಲ್ ಮಾಡ್ತಾ ಫೈಟ್ ಮಾಡ್ತಿರೋದನ್ನ ತೋರಿಸಿದ್ದಾರೆ. ಹಂಗೇನಾದ್ರೂ ಒಂದು ವೇಳೆ ಅಲ್ಲಿ ಸತ್ತಿರೋದು ಬೆನ್ ಅಫ್ಲಿಕ್ ಬ್ಯಾಟ್ಮನ್ ಆಗಿದ್ರೆ ಅದಕ್ಕೆ ರೀಸನ್ ತುಂಬಾ ಸ್ಟ್ರಾಂಗ್ ಆಗೇನೆ ಇರಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಆಡಿಯನ್ಸ್ ಗಳು ಕ್ಯಾರೆಕ್ಟರ್ಸ್ ಮಕ್ಕೋಗ್ದು ಬಿಡ್ತಾರೆ. ಅಂಡ್ ಅದೇ ರೀತಿ ಇಲ್ಲಿ ಬೆನ್ ಅಫ್ಲಿಕ್ ಬ್ಯಾಟ್ಮನ್ ಫ್ಲಾಶ್ ಗೆ ಹೇಳ್ತಾ ಇದ್ದಾರೆ, ನೀನೇನಾದ್ರೂ ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತಂದ್ರೆ ಅದ್ರ ಪರಿಣಾಮ ಹೆಂಗಿರುತ್ತೆ ಅಂತೇಳಿ ಊಹೆನು ಮಾಡಕ್ಕಾಗಲ್ಲ ಅಂತ. ಬಟ್ ಫ್ಲಾಶ್ ಅದನ್ನೆಲ್ಲ ನಾನು ಫಿಕ್ಸ್ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾನೆ, ಆದ್ರೆ ಅಷ್ಟು ಸುಲಭ ಅಲ್ಲ. ಒನ್ಸ್ ಅಗೇನ್ ಫ್ಲಾಶ್ ಏನಾದ್ರೂ ಟೈಮ್ ಟ್ರಾವೆಲ್ ಮಾಡ್ದ ಅಂತ ಹೇಳಿದ್ರೆ ಅವನ್ ಆಕ್ಟಿವಿಟಿ ಚೇಂಜ್ ಮಾಡೋದ್ರಿಂದ ಆಲ್ಟರ್ನೇಟಿವ್ ಯೂನಿವರ್ಸ್ ಕ್ರಿಯೇಟ್ ಆಗ್ಬೋದು, ಆದ್ರೆ ಆ ಯೂನಿವರ್ಸ್ ನಲ್ಲಿ ಮತ್ತೆ ಜನರಲ್ ಜಾಡ್ ಬರಲ್ಲ ಅಂತ ಏನ್ ಗ್ಯಾರಂಟಿ, ಮತ್ತೆ ಡೂಮ್ಸ್ ಡೇ ಬರಲ್ಲ ಅಂತ ಏನ್ ಗ್ಯಾರಂಟಿ, ಅದೇ ರೀತಿ ಸ್ಟೀಫನ್ ವೂಲ್ಸ್ ಇವ್ರನ್ನೆಲ್ಲ ಮತ್ತೆ ಎದುರಿಸಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಇದನ್ನೇ ಬೆನ್ ಅಫ್ಲಿಕ್ ವಾರ್ನ್ ಮಾಡ್ತಾ ಇರ್ಬೋದು, ನೀನೆಲ್ಲವನ್ನು ನಾಶ ಕೂಡ ಮಾಡಬಹುದು ಅಂತ. ಸೊ ಹಂಗಾಗೇನೆ ಇಲ್ಲಿ ಫ್ಲಾಶ್ ರಿವರ್ಸ್ ಟೈಮ್ ಗೇನೆ ಹೋಗದೆ ಆಲ್ಟರ್ನೇಟಿವ್ ಯೂನಿವರ್ಸ್ ನೇ ಕ್ರಿಯೇಟ್ ಮಾಡಿರ್ತಾನೆ ಅಂತ ಅನ್ಸುತ್ತೆ, ಅದು ಮೆಟಾ ಹ್ಯೂಮನ್ಸ್ ಗಳು ಇಲ್ದೇನೆ. ಅಂದ್ರೆ ಇಲ್ಲಿ ಫ್ಲಾಶ್ ನ ಪ್ರಕಾರ ಅಲ್ಲಿ ಸೂಪರ್ ಮ್ಯಾನ್ ಇರೋದಿಲ್ಲ, ಹಂಗಾಗಿ ಜನರಲ್ ಜಾಡ್ ಕೂಡ ಬರೋದಿಲ್ಲ, ಡೂಮ್ಸ್ ಡೇ ಈವೆಂಟ್ ಕ್ರಿಯೇಟ್ ಆಗಲ್ಲ, ಹಂಗಾಗಿ ಲೆಕ್ಸ್ ಲೂಥರ್ ಬಾಲ ಬಿಚ್ಚಕ್ ಆಗಲ್ಲ, ಅವನು ಸ್ಟೆಫನ್ ವೂಲ್ಫ್ ಅನ್ನ ಇನ್ವೈಟ್ ಕೂಡ ಮಾಡೋದಿಕ್ಕಾಗಲ್ಲ. ಸೊ ಹಂಗಾಗಿ ಈ ರೀತಿ ಎಲ್ಲ ಪ್ಲಾನ್ ಮಾಡಿ ಈ ಮೆಟಾ ಹ್ಯೂಮನ್ಸ್ ಇಲ್ದೇ ಇರುವಂತ ಯೂನಿವರ್ಸ್ ಅನ್ನ ಬಿಲ್ಡ್ ಮಾಡಿರ್ತಾನೆ. ಆದ್ರೂ ಕೂಡ ಜನರಲ್ ಜಾಡ್ ಹೆಂಗ್ ಬಂದ ಈ ರೀತಿ ಯೋಚನೆ ಮಾಡಕ್ ಹೋದ್ರೆ ಇದಕ್ಕೆ ಮತ್ತೆ ಕಾರಣ ಮೈಕಲ್ ಕೀಟನ್ ಬ್ಯಾಟ್ಮನ್ ಅವರೇ ಆಗ್ತಾರೆ. ಅವರ ಯೂನಿವರ್ಸ್ ಕೂಡ ಇಲ್ಲಿ ಕೊಲೈಡ್ ಆಗ್ತಾ ಇರೋದ್ರಿಂದ ಅರ್ತ್ 789 ನಲ್ಲಿ ಸೂಪರ್ ಮ್ಯಾನ್ ಇರ್ತಾನೆ, ಅದು ಕ್ರಿಸ್ಟೋಫರ್ ಕೂಪರ್ ಅವರ ವರ್ಷನ್, ಬಟ್ ಸ್ಟಿಲ್ ಅವರಿನ್ನು ಬದುಕಿಲ್ಲ, ಹಂಗಾಗಿ ಸೂಪರ್ ಮ್ಯಾನ್ ಅನ್ನ ತೋರಿಸೋದಿಕ್ ಆಗಲ್ಲ. ಆದ್ರೆ ಬೇರೊಂದು ಯೂನಿವರ್ಸ್ ನಲ್ಲಿ ಕಾರ ಭೂಮಿಗೆ ಎಂಟ್ರಿ ಕೊಟ್ಟು ಅವಳ ಯೂನಿವರ್ಸ್ ಈ ಫ್ಲಾಶ್ ಪಾಯಿಂಟ್ ಇಂದ ಕೊಲೈಡ್ ಆಗ್ತಿರೋದ್ರಿಂದ ಅವಳು ನುಡುಕೊಂಡು ಜನರಲ್ ಜಾಡ್ ಕೂಡ ಬಂದಿರಬಹುದು, ಈ ಎರಡು ರೀಸನ್ ಆಗಿರ್ತವೆ. ಆದ್ರೆ ಆಕ್ಯುರೇಟ್ ರೀಸನ್ ಯಾವ್ದು ಅಂತೇಳಿ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಮ್ಯಾನ್ ಆಫ್ ಸ್ಟೀಲ್ ಸಿನಿಮಾದಲ್ಲಿ ಜನರಲ್ ಜಾಡ್ ಎಂಟ್ರಿ ಕೊಟ್ಟಾದ್ಮೇಲೆ ಸೂಪರ್ ಮ್ಯಾನ್ ನ ಅವನಿಗೆ ಒಪ್ಸಿನ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ, ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ US ಮಿಲಿಟರಿ ಮೇಲೆ ಅಟ್ಯಾಕ್ ಮಾಡ್ರಂಗೇನೆ ಕಾಣಿಸ್ತಾ ಇದೆ. ಈ ರೀತಿ ಜಾಡ್ ಅಟ್ಯಾಕ್ ಮಾಡಾದ್ಮೇಲೆ ಫ್ಲಾಶ್ಗೆ ರಿಯಲೈಸ್ ಆಗಿದೆ, ಈ ರೀತಿ ನಾನು ಮೆಟಾ ಹ್ಯೂಮನ್ಸ್ ಗಳು ಇಲ್ದೇನೆ ಈ ಯೂನಿವರ್ಸ್ ಅನ್ನ ಬಿಲ್ಡ್ ಮಾಡಿದೀನಿ, ಈಗ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಇಲ್ಲ ಅಂತ. ಬಟ್ ಒಬ್ರು ಇದ್ದಾರೆ ವಿಥೌಟ್ ಸೂಪರ್ ಪವರ್ ಬಟ್ ಸೂಪರ್ ರಿಚ್, ಅವರೇ ಬ್ಯಾಟ್ಮನ್. ಅವ್ರನ್ನ ಹುಡುಕೊಂಡು ಇಬ್ರು ಬ್ಯಾರಿ ಅಲೆನ್ ಗಳು ಕೂಡ ಬ್ರೂಸ್ ವೇನ್ ಮ್ಯಾನ್ಷನ್ ಗೆ ಬರ್ತಾರೆ. ಅವಾಗಲೇ ಅನ್ಸುತ್ತೆ ಮೈಕಲ್ ಕೀಟನ್ ಅವ್ರಿಗೆ ಗೊತ್ತಾಗೋದು, ಬೇರೆ ಯೂನಿವರ್ಸ್ ನಿಂದ ಈ ಫ್ಲಾಶ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ ಈ ಪ್ರಪಂಚನ ಕಾಪಾಡೋದಕ್ಕೆ, ಅದು ಅವರಮ್ಮ ಇಲ್ಲಿನ್ನೂ ಬದುಕಿದ್ದಾರೆ ಅಂತ. ಸೊ ಹಂಗಾಗಿ ಅವ್ರ ಫ್ಯಾಮಿಲಿ ಫೋಟೋವನ್ನು ನೋಡ್ತಾ ಎಮೋಷನ್ ಆಗ್ತಾ ಇರೋ ರೀತಿ ತೋರಿಸಿದ್ದಾರೆ. ಮತ್ತೆ ಲೈಬ್ರರಿ ಹಿಂದೆ ಇರೋ ಸೀಕ್ರೆಟ್ ಡೋರ್ ಅನ್ನ ಓಪನ್ ಮಾಡಿ ಅವಾಗಲೇ ಅವ್ರನ್ನ ಬ್ಯಾಕ್ ಕೇವ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಇಲ್ಲಿ ಇಬ್ರು ಬ್ಯಾರೆ ಎಲೆನ್ ಗಳು ಕೂಡ ನೋಡೋದಕ್ಕೆ ಒಂದೇ ರೀತಿ ಇರೋದ್ರಿಂದ ಅವ್ರಿಗೆ ಗೊತ್ತಿರೋದಿಲ್ಲ ಮೈಕಲ್ ಕೀಟನ್ ಅವರೇ ಈ ಯೂನಿವರ್ಸ್ ನಲ್ಲಿ ಬ್ರೂಸ್ ವೇನ್, ಅವರೇ ಬ್ಯಾಟ್ಮನ್ ಅಂತ. ಬಟ್ ಆಮೇಲೆ ಸೂಟಪ್ ಆಗಿ ಸಹಾಯ ಬೇಕಂತ ಬಂದಾದಾಗ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಇವರೇ ಬ್ಯಾಟ್ಮನ್ ಅಂತ. ಅದ್ಯಾಕೋ ಏನೋ ಗೊತ್ತಿಲ್ಲ, ದಿ ಡಾರ್ಕ್ ನೈಟ್ ರೈಸಸ್ ನಿಂದ ಈಚೆ ಬಂದಿರೋ ಎಲ್ಲಾ ಸಿನಿಮಾದಲ್ಲೂ ಕೂಡ ಬ್ಯಾಟ್ಮನ್ ಗೆ ವಯಸ್ಸಾಗಿದೆ ಅನ್ನೋ ರೀತಿನೇ ತೋರಿಸ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಮೈಕಲ್ ಕೀಟನ್ ಅವರು ಆಕ್ಟ್ ಮಾಡ್ತಾ ಇದಾರೆ ಆಸ್ ಎ ಬ್ಯಾಟ್ಮನ್ ಆಗಿ ಅಂದಾಗ ಕೇಳೋದಿಕ್ಕೆ ಬೇಜಾರಾಗಿತ್ತು, ಅದ್ರ ಬದಲು ನಮ್ಮ ಕ್ರಿಸ್ಟಿನ್ ಬೇಲ್ ಅವರನ್ನಾದ್ರೂ ಕರ್ಕೊಂಡು ಬಂದಿದ್ದೆ ಚೆನ್ನಾಗಿರ್ತಿತ್ತು ಅಂತೇಳಿ. ಆದ್ರೆ ಟ್ರೈಲರ್ ನೋಡಾದ್ಮೇಲೆ ಗೊತ್ತಾಯ್ತು ಆಕ್ಟರ್ ಯಾರು ಅನ್ನೋದು ಮುಖ್ಯ ಆಗಲ್ಲ, ಕ್ಯಾರೆಕ್ಟರ್ ಗಿರೋ ಕ್ಯಾರೆಕ್ಟರ್ ಆರ್ಕೋ ಮತ್ತೆ ಅವ್ರನ್ನ ಯಾವ ರೀತಿ ತೋರಿಸ್ತಿದೀವಿ ಅನ್ನೋ ಸಿನಿಮ್ಯಾಟೋಗ್ರಫಿ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಟ್ರೈಲರ್ ಅಲ್ಲಿ ಮಾತ್ರ ಬ್ಯಾಟ್ಮನ್ ನ ಮಿಂಚಿಸ್ಬಿಟ್ಟಿದ್ದಾರೆ. ಸೊ ನೋಡೋಣ ಸಿನಿಮಾದಲ್ಲಿ ಯಾವ ರೀತಿ
ಇರುತ್ತೆ ಅಂತ. ಇನ್ನು ಟ್ರೈಲರ್ ವಿಚಾರಕ್ಕೆ ಬರೋದಾದ್ರೆ ಬ್ಯಾಟ್ಮ್ಯಾನು ಡಿಟೆಕ್ಟಿವ್ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ, ಹಂಗಾಗಿ ಇಲ್ಲಿ ಬ್ಯಾಟ್ಮ್ಯಾನ್ಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಯಾರೋ ಒಬ್ಬ ಕ್ರಿಪ್ಟೋನಿಯನ್ನ ಮಿಲಿಟರಿ ಬೇಸ್ನಲ್ಲಿ ಕೂಡಾಕಿದ್ದಾರೆ ಅಂತಂತೇಳಿ, ಅವ್ರನ್ನ ಬಿಡಿಸ್ಕೊಂಬರೋದಕ್ಕಂತೇಳಿ ಇಲ್ಲಿ ಫ್ಲ್ಯಾಶ್ ಮತ್ತೆ ಬ್ಯಾಟ್ಮ್ಯಾನ್ ಹೊರಟಾಗ ಕಾರ ಮಿಲಿಟರಿ ಬೇಸಿಂದ ಆಚೆ ಬಂದಾದ್ಮೇಲೆ ಸನ್ಲೈಟ್ನಿಂದ ಎನರ್ಜಿ ತಗೊಂಡು ಅಲ್ಲಿರೋ ಗಾರ್ಡ್ಸ್ಗಳಿಗೆಲ್ಲ ಚೆನ್ನಾಗಿ ಹೊಡೆದು ಇವ್ರ ಜೊತೆ ವಾಪಸ್ ಆಗ್ತಾಳೆ ಅಂತ ಅನ್ಸುತ್ತೆ. ಇಲ್ಲಿ ಕಾರ ಎಂಟ್ರಿನು ಕೂಡ ಸಖತ್ ಗ್ರ್ಯಾಂಡ್ ಆಗೇನೆ ಇದೆ. ಬಟ್ ಈ ಕ್ಯಾರೆಕ್ಟರ್ ಜನರಲ್ ಜಾರ್ಡನ್ನ ಯಾವ ರೀತಿ ಫೇಸ್ ಮಾಡುತ್ತೆ ಅಂತಂತೇಳಿ ಸಿನಿಮಾದಲ್ಲಿ ನೋಡಬೇಕು. ಆದರೆ ಫೇಸ್ಗೆ ಪಂಚ್ ಕೊಡ್ತಾ ಇರೋ ಒಂದು ಸೀನ್ ಮಾತ್ರ ಇದೆ, ಅವೆಲ್ಲವನ್ನು ಕೂಡ ಸ್ಲೋ ಮೋಷನ್ ಆಗಿ ಕವರ್ ಮಾಡೋದಿಕ್ಕಂತೇಳಿ ಟ್ರೈ ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗೇನೆ ಇದೆ, ಆದರೆ ಸೂಟ್ ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು ಅಂತ ಅನ್ನಿಸ್ತು. ಇನ್ನು ಈ ಸಿನಿಮಾದಲ್ಲಿ ಹಾಗಾದರೆ ಜನರಲ್ ಜಾರ್ಡ್ ವಿಲನ್ನ ಅಂತ ನೋಡೋದಾದರೆ ಖಂಡಿತ ಆಗಿರಲ್ಲ. ಜನರಲ್ ಜಾರ್ಡ್ ಸೂಪರ್ಮ್ಯಾನ್ಗೆ ವಿಲನ್ ಆಗ್ತಾನೆ, ಆದರೆ ಇದು ಫ್ಲ್ಯಾಶ್ ಸಿನಿಮಾ ಆಗಿರೋದ್ರಿಂದ ಫ್ಲ್ಯಾಶ್ ಅವರ ತಾಯಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಆಲ್ಟರ್ನೇಟಿವ್ ಯೂನಿವರ್ಸನ್ನು ಕ್ರಿಯೇಟ್ ಮಾಡೋದಿಕ್ಕಂತ ಹೊರಟಿರೋದ್ರಿಂದ ಇಲ್ಲಿ ಅವನಿಗೆ ರಿವರ್ಸ್ ಫ್ಲ್ಯಾಶೇ ವಿಲನ್ ಆಗಬೇಕು. ಈ ಸಿನಿಮಾದಲ್ಲಿ ರಿವರ್ಸ್ ಫ್ಲ್ಯಾಶನ್ನು ಡೈರೆಕ್ಟಾಗಿ ತೋರಿಸಿಲ್ಲ, ಬಟ್ ಅವನ ಯೆಲ್ಲೋ ಕಲರ್ನ ಅಲ್ಲಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ಇನ್ನು ತಲೆಗುಳ ಬಿಡೋ ವಿಚಾರ ಏನಪ್ಪಾ ಅಂತಂತೇಳಿದ್ರೆ ಆ ಯೂನಿವರ್ಸ್ನ ಬ್ಯಾರಿ ಆಲನ್ಗೇನೆ ಯೆಲ್ಲೋ ಕಲರ್ನ ಜಾಸ್ತಿ ಸೇರಿಸಿದ್ದಾರೆ. ಬರೀ ಯೆಲ್ಲೋ ಕಲರ್ ಡ್ರೆಸ್ಸನ್ನು ವೇರ್ ಮಾಡಿದ್ದಾನೆ, ಆ ಕಲರನ್ನು ಯೂಸ್ ಮಾಡ್ತಿದ್ದಾನೆ ಅಂದ ಮಾತ್ರಕ್ಕೆ ಅವನೇ ರಿವರ್ಸ್ ಫ್ಲ್ಯಾಶ್ ಆಗಿರ್ತಾನೆ ಅಂತ ಹೇಳೋದಿಕ್ಕೂ ಆಗೋದಿಲ್ಲ. ಅಥವಾ ಈ ಟ್ರೈಲರ್ನಲ್ಲಿ ಇನ್ನೊಂದು ಸೀನ್ ಇದೆ, ಇಬ್ಬರು ಫ್ಲ್ಯಾಶ್ಗಳು ಕೂಡ ರಿವರ್ಸ್ ಆಗಿ ಬಂದ್ಬಿಟ್ಟು ಇಬ್ಬರು ಬೂಟ್ಗಳು ಕೂಡ ಟಚ್ ಆಗೋ ಥರ, ಅದರಲ್ಲಿ ಒಂದು ಬೂಟ್ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಎಂಟೈರ್ ಆ ಸೂಟ್ ಕೂಡ ಬ್ಲ್ಯಾಕ್ ಆಗೇನೆ ಇದೆ. ಅಂದರೆ ಅವನೇನಾದರೂ ಬ್ಲ್ಯಾಕ್ ಫ್ಲ್ಯಾಶ್ ಆಗಿದ್ದಿದ್ರೆ ಅವನು ಡೆತ್ನಿಂದ ರಿವರ್ಸ್ ಆಗಿರ್ತಾನೆ. ಆ ಡೆತ್ಗೆ ಇಲ್ಲಿ ಯಾವುದಾದ್ರೂ ಹೊಸ ಫ್ಲ್ಯಾಶನ್ನು ಕಳಿಸ್ಲೇಬೇಕು, ಹಂಗಾದರೆ ಮಾತ್ರ ಅವನು ಬದುಕೊಳಿಯೋದಕ್ಕೆ ಸಾಧ್ಯ. ಹಂಗಾಗಿ ಈ ಇಬ್ಬರು ಫ್ಲ್ಯಾಶ್ಗಳಲ್ಲಿ ಯಾರನ್ನಲ್ಲಾದ್ರೂ ಒಬ್ಬರನ್ನ ಕೊಲ್ಲೋದಿಕ್ಕಂತೇಳಿ ಟ್ರೈ ಮಾಡ್ತಾ ಇರ್ತಾನೆ. ಹಂಗಾಗಿ ಇಲ್ಲಿ ಫ್ಲ್ಯಾಶ್ ವರ್ಸಸ್ ಫ್ಲ್ಯಾಶ್ ಅನ್ನೋ ಕೆಲವು ಸೀನ್ಗಳು ಕೂಡ ಕಾಣಿಸ್ತವೆ, ಬಟ್ ಯಾವುದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ ಈ ಸಿನಿಮಾದಲ್ಲಿ ರಿವರ್ಸ್ ಫ್ಲ್ಯಾಶ್ ವಿಲನ್ನು ಅಥವಾ ಬ್ಲ್ಯಾಕ್ ಫ್ಲ್ಯಾಶ್ ವಿಲನ್ನು ಅಂತಂತೇಳಿ. ಸೊ ನೆಕ್ಸ್ಟ್ ಯಾವ್ದಾದ್ರು ಟಿವಿ ಸ್ಪಾಟ್ ಬಂದಾಗ ಗೊತ್ತಾಗುತ್ತೆ ಅನ್ಸುತ್ತೆ. ಹಂಗೇನಾದರೂ ಬಂದರೆ ಅದನ್ನು ಕೂಡ ಬ್ರೇಕ್ ಡೌನ್ ಮಾಡ್ತೀನಿ. ಒಟ್ಟಾರೆ ಹೇಳಬೇಕು ಅಂತಂತೇಳಿದ್ರೆ ಟ್ರೈಲರನ್ನು ನೋಡಾದ್ಮೇಲೆ ಡಿ ಸಿ ಅವರು ಒಂದು ಪರ್ಫೆಕ್ಟ್ ರೀಬೂಟ್ ಪ್ಲ್ಯಾನನ್ನು ಮಾಡಿ ಈ ಸಿನಿಮಾನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಂಗಾಗೇನೆ ಜೇಮ್ಸ್ ಗನ್ ಅವರು ಹೇಳಿದ್ದು, ಫ್ಲ್ಯಾಶ್ ಸಿನಿಮಾ ತುಂಬ ಸಖತ್ತಾಗಿದೆ, ಅದನ್ನು ನಿಮಗೆ ತೋರಿಸೋದಕ್ಕೆ ನಾವು ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀವಿ ಅಂತ. ಏನೇ ಆಗಲಿ ಬಿಲ್ಡ್ ಮಾಡಿರೋ ಹೋಪನ್ನು ಹಾಳು ಮಾಡದೆ ಸಿನಿಮಾನ ಚೆನ್ನಾಗಿ ತಂದರೆ ಅಷ್ಟೇ ಸಾಕು. ಇದಿಷ್ಟು ಈ ಟ್ರೈಲರನ್ನು ನೋಡಿದಾಗ ನನ್ನ ಗಮನಕ್ಕೆ ಬಂದಿರುವಂಥ ಅಂಶಗಳು. ಇನ್ನೇನಾದರೂ ಹೆಚ್ಚಿಗೆ ನೀವು ಐಡೆಂಟಿಫೈ ಮಾಡಿದರೆ ಅದೇನು ಅಂತಂತೇಳಿ ಕಮೆಂಟ್ನಲ್ಲಿ ನನಗೂ ಕೂಡ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.